ಹಾಯ್ ಗೈಸ್, ವೆಲ್ಕಮ್ ಟು ಅನುಗ್ರಹ ಕಿಚನ್. ನಾನ್ ನಿಮ್ಮ ಮಧುರ. ಇವತ್ತು ಸಂಡೇ ಮತ್ತೆ ನಾನ್ ನಿಮ್ ಮುಂದೆ. ಸೊ ಶುರು ಮಾಡೋಣ. ಸುಲಭವಾಗಿ ಮಾಡುವ ಸಿಹಿ ಮತ್ತು ಖಾರದ ಒಬ್ಬಟ್ಟು ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೋಡಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ಬ್ರೆಡ್ ಒಬ್ಬಟ್ಟು. ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ 6 ಹಸಿಮೆಣಸು ಹಾಕೊಳ್ಬೇಕು. ನೀವು ಜಾಸ್ತಿ ಖಾರ ಇಷ್ಟ ಪಡುವವರಾದ್ರೆ ಇನ್ನು 2 ಹಸಿಮೆಣಸು ಹಾಕೋಬಹುದು. ನೆಕ್ಸ್ಟ್ ಇವಾಗ 10-15 ಗೋಡಂಬಿ ಹಾಕೊಳ್ತಾ ಇದ್ದೀನಿ. ನಂತರ 1 ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇವಾಗ 2 ಟೇಬಲ್ ಸ್ಪೂನ್ ನಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಗ್ರೀನ್ ಸ್ಪೈಸಿ ಚಟ್ನಿ ರೆಡಿ. ಈ ಹದಕ್ಕಿದ್ರೆ ಸಾಕು. ಇದನ್ನ ಇವಾಗ ಪಕ್ಕಕ್ಕಿಟ್ಕೊಳ್ಳೋಣ. ಸಣ್ಣ ಕಡಾಯಿ ಬಿಸಿಗಿಟ್ಟು 1/4 ಕಪ್ ಬೆಲ್ಲದ ಪುಡಿ ಹಾಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಕರಗಿ ಪಾಕ ಆದಾಗ 1/4 ಕಪ್ ಹಸಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದು ರೆಡಿಯಾಗಿದೆ. ಸ್ಟೌವ್ ಆಫ್ ಮಾಡಿ ತಣ್ಣಗಾಗಲು ಬಿಡಬೇಕು. ಬ್ರೆಡ್ ಸ್ಲೈಸ್ ತಗೊಂಡು ನಾನು ತೋರಿಸಿರುವಂತೆ ತಟ್ಟೆ ಸಹಾಯದಿಂದ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು. ಒಂದು ರೌಂಡ್ ಆಗಿ ಕಟ್ ಮಾಡ್ಕೊಂಡಿರುವ ಬ್ರೆಡ್ ಸ್ಲೈಸ್ ತಗೊಂಡು ಮಧ್ಯಭಾಗಕ್ಕೆ ಗ್ರೀನ್ ಸ್ಪೈಸಿ ಚಟ್ನಿ ಹಾಕಿ ಬದಿಗೆ ನಾನು ಇಲ್ಲಿ ತೋರಿಸಿದಂತೆ ನೀರು ಮುಟ್ಟಿಸಿ ಇನ್ನೊಂದು ಬ್ರೆಡ್ ಸ್ಲೈಸ್ನಿಂದ ಕವರ್ ಮಾಡಿ ಸೈಡ್ ಸ್ವಲ್ಪ ಪ್ರೆಸ್ ಮಾಡಿ ಲಟ್ಟಣಿಗೆಯಿಂದ ರೋಲ್ ಮಾಡಬೇಕು. ಇನ್ನೊಂದು ಬ್ರೆಡ್ ಸ್ಲೈಸಿಗೆ ರೆಡಿ ಮಾಡಿದ ಸಿಹಿ ಹೂರಣ ತುಂಬಿ ಬದಿಗೆ ನೀರು ಮುಟ್ಟಿಸಿ ಇನ್ನೊಂದು ಬ್ರೆಡ್ ಸ್ಲೈಸ್ನಿಂದ ಕವರ್ ಮಾಡಿ ಲಟ್ಟಣಿಗೆಯಿಂದ ರೋಲ್ ಮಾಡ್ಕೊಳ್ಬೇಕು. ತವ ಬಿಸಿಯಾಗಲು ಇಟ್ಟು ತುಪ್ಪ ಹಾಕಿ ರೆಡಿ ಮಾಡಿದ ಸಿಹಿ ಒಬ್ಬಟ್ಟು ಹಾಕಿ ಮೇಲಿಂದ ತುಪ್ಪ ಹಾಕಿ 2 ಬದಿ ಕ್ರಿಸ್ಪಿ ಆಗುವಷ್ಟು ಬೇಯಿಸಿ ತೆಗೆಯಬೇಕು. ಇದೇ ತರ ಖಾರದ ಒಬ್ಬಟ್ಟನ್ನು ಬೇಯಿಸಿ.
ನೋಡ್ಕೊಂಬಂದ್ರಲ್ಲ ಬ್ರೆಡ್ ಇಂದ ಹೇಗೆ ಸಿಹಿ ಮತ್ತು ಖಾರದ ಒಬ್ಬಟ್ಟು ಮಾಡೋದಂತ. ಈ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.